ಹಾಯ್ ಹಲೋ ನಮಸ್ಕಾರ ಎಲ್ಲಾನು ಗೋಮುಗ್ಧ ಮನಸ್ಸುಗಳಿಗೆ, ನಿಮ್ಮ ಆರ್ ಜೆ ಸುನೀಲ್ ಅನ್ನ ಆರ್ ಜೆ ಸುನೀಲ್ ಪ್ರ್ಯಾಂಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಾಗೆ ಕೂಡ ಕಮೆಂಟ್ ಕಚೋಳಿ ಕಾರ್ಯಕ್ರಮಕ್ಕೂ ಕೂಡ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ, ಸುಸ್ವಾಗತ. ಸದ್ಯಕ್ಕೆ ಯಾರ್ಯಾರು ಹೊಟ್ಟೆ ಹಸಿತಾ ಇದೆ, ಕಣ್ತುಂಬ ನಿಮ್ಮ ಹೊಟ್ಟೆ ತುಂಬ ಈ ಒಂದು ವಿಡಿಯೋ ನೋಡ್ಕೊಂಬನ್ನಿ. ಅದಾದ್ಮೇಲೆ ಬಂದು ಈ ವಿಡಿಯೋಗೆ ಬಂದಿರತಕ್ಕಂಥ ಕಮೆಂಟ್ನ ನಾನು ರೀಡ್ ಮಾಡ್ತೀನಿ. ಸದ್ಯಕ್ಕೆ ಕಮ್ ಆನ್ ಲೆಟ್ಸ್ ವಾಚ್. ಹಾಯ್ ಫ್ರೆಂಡ್ಸ್, ಮತ್ತೆ ನಮ್ಮಲ್ಲಿ ಇವತ್ತು ನಾಷ್ಟ ಏನು ಅಂತ ಕೇಳಿಲ್ವಲ್ಲ ನೀವು, ಹೇಳ್ತೀನಿ ನಾನೇ. ನೋಡಿ ನೋಡಿ ಫ್ರೆಂಡ್, ಉಪ್ಪಿಟ್ಟು ಮಾಡಿದೆ, ಇದೇ ರವೆಯಲ್ಲಿ ಉಪ್ಪಿಟ್ಟು ಮಾಡಿದೆ. ಡೈಲಿ ನಮ್ಮಲ್ಲಿ ಉಪ್ಪಿಟ್ಟೇ, ಕಮ್ಮಿ ರೇಟ್ಗೆ ರವೆ ಸಿಗುತ್ತೆ, ಅದಕ್ಕೆ ಹೊಟ್ಟೆನೇ ತುಂಬುತ್ತೆ, ಅದಕ್ಕೆ ಡೈಲಿ ಉಪ್ಪಿಟ್ಟು. ಹಾಗೆ ಅಕ್ಕ ಮಾಡಿರೋ ಈ ಒಂದು ವಿಡಿಯೋ ನೋಡ್ಬಿಟ್ಟು ಇಟ್ಸ್ ಮೀ ಪಕ್ಕ ಕನ್ನಡಿಗ ಹುಡುಗಿ ಕಮೆಂಟ್ ಹಾಕಿದರೆ, ಮೇಕಪ್ ಕಡಿಮೆ ಮಾಡ್ಕೊಬ್ಬ ಯವ್ವ ಚಿಕ್ಕವ್ವ ಅಂತ ಕಮೆಂಟ್ ಹಾಕಿದರೆ ಮಜಾಯ. ಮನು ಗೌಡ ಅವರು ಎಮ್ ಎ ಸಗಣಿ ತಿನ್ನು ಪುಕ್ಸಟೆ ಸಿಗುತ್ತೆ ಅಂತ ಕಮೆಂಟ್ ಹಾಕಿದ್ದಾರೆ. ಹಾಗೆ ಗೌಡ ಚಿರಾಗ್ ಅವರು ಒಳ್ಳೆ ಕೊಳ್ಳಿ ದೇವ್ ತರ ಕಾಣಿಸಿದ್ಯಾ ಕಣಮ್ಮ ಅಂತ ಕಮೆಂಟ್ ಹಾಕಿದ್ದಾರೆ. ಕಮಲ ಅನ್ನೋರು ಕಮೆಂಟ್ ಹಾಕಿದ್ರೆ, ನಿನ್ನ ಮೇಕಪ್ ಖರ್ಚು ಮಾಡೋ ದುಡ್ಡಲ್ಲಿ ಮನೆಗೆ ಸಾಮಾನ್ ತಗೊಂಡ್ಬಂದು ಮಕ್ಕಳಿಗೆ ನಿಮ್ಮ ಹಸ್ಬೆಂಡ್ಗೆ ಅಡಿಗೆ ಮಾಡಿಕೊಡು, ಅವ್ರು ಹೇಗ್ ನಿನ್ ಟಾರ್ಚರ್ ತಡ್ಕೊಂಡವ್ರು ಅಂತ ಕಮೆಂಟ್ ಹಾಕಿದ್ದಾರೆ. ಹಾಗೆ ಹೇಮಂತ್ ಸಿಂಹ ಅವರು, ಲೇ ಯಾರ್ಲ ಅವನು ನಾಷ್ಟ ಏನು ಅಂತ ಕೇಳಿದ್ದು, ಕಮ್ಮಿ ರೇಟ್ ನಲ್ಲಿ ವಿಷ ಸಿಗುತ್ತೆ, ತಗೊಂಡ್ ಸೀದಾ ನರ್ಕಕ್ಕೆ ಹೋಗ್ಬಿಡು ಅಂತ ಕಮೆಂಟ್ ಹಾಕಿದ್ದಾರೆ. ಹಾಗೆ ಸಂತೋಷ್ ಗೌಡ ಅವರು, ಹೇ ಚಿಂಚಾಂಗ್ ನಿನ್ ಕಾಲ ಮುಗಿತಾ ಬಂತು, ನಾವಿನ್ ಮೇಲೆ ನಿಮ್ ವಿಡಿಯೋ ಲೈಕ್ ಮಾಡಲ್ಲ ಅಂತ ಕಮೆಂಟ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಗೂಗ್ಲಿ ಸಾಗರ್ ಅವರು, ಆಂಟಿ ಅವಲಕ್ಕಿ ಕಮ್ಮಿ ರೇಟು, ಅದನ್ನ ಡೈಲಿ ಮಾಡ್ಕೊಂಡು ತಿನ್ನಿ, ಮತ್ತೆ ಮಂಡಕ್ಕಿ ಅದರ ರೇಟು ಕೂಡ ಕಡಿಮೆ ಇದೆ, ಅದನ್ನು ಡೈಲಿ ಮಾಡ್ಕೊಂಡು ತಿನ್ನಿ ಅಂತ ಕಮೆಂಟ್ ಹಾಕಿದ್ದಾರೆ. ಹಾಗೆ ಮಯ್ಯಾ ಇವ್ರು ಕಮೆಂಟ್ ಹಾಕಿದ್ದಾರೆ, ನೀನು ವಿಡಿಯೋ ಮಾಡಿದ್ರೂ ಪರವಾಗಿಲ್ಲ, ಸ್ಟಾರ್ಟಿಂಗು ಹಾಯ್ ಫ್ರೆಂಡ್ಸ್ ಅಂತ ಹೇಳೋದು ತುಂಬಾ ಇರಿಟೇಟ್ ಆಗುತ್ತೆ ಅಂತ ಕಮೆಂಟ್ ಅಲ್ಲಿ ಹಾಕಿದ್ದಾರೆ. ಹಾಗೆ ಸೈಲೆಂಟ್ ಸುನೀಲ್ ಅವರು ಕಮೆಂಟ್ ಹಾಕಿದ್ರೆ, ಇನ್ನೇನು ಮಾಡ್ತೀಯ ತಾಯಿ, ನಿಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ, ಅದಕ್ಕೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ದಿನಕ್ಕೆ ಹತ್ತು ರೀಲ್ ಮಾಡಿಸಿ ನಮ್ಮನ್ನ ಸಾಯಿಸ್ತೀಯ ಅಂತ ಕಮೆಂಟ್ ಹಾಕಿದ್ದಾರೆ. ಹಾಗೆ ಅಭಿಮ್ ಪಲ್ಲೆ ಅವರು ಕಮೆಂಟ್ ಹಾಕಿದರೆ, 100 ರೂಪಾಯಿ ಫೋನ್ ಪೇ ಮಾಡ್ತೀನಿ, ಉಪ್ಪಿಟ್ಟಿಗೆ ಸ್ವಲ್ಪ ವಿಷ ಹಾಕೊಂಡು ತಿನ್ಬಿಡು ಅಂತ ಕಮೆಂಟ್ ಹಾಕಿದ್ದಾರೆ. ಹಾಗೆ ವಿ ಕೆ 1480 ಕಮೆಂಟ್ ಹಾಕಿದ್ರೆ, ನಿನ್ನ ಮುಸುಡಿ ತರನೇ ಇದೆ ಈ ಉಪ್ಪಿಟ್ಟು ಅಂತ ಕಮೆಂಟು. ಹಾಗೆ ರಾಜೇಶ್ ಅನ್ನೋರು ಕಮೆಂಟ್ ಮಾಡಿದ್ರೆ, ಹೇ ಯಾರು ಅಕ್ಕನ ಏನ್ ಟಿಫನ್ ಮಾಡಿದ್ಯಾ ಅಂತ ಡೈಲಿ ಕೇಳೋದು, ಪಾಪ ಆ ಅಕ್ಕ ನಿಮ್ ಟಾರ್ಚರ್ ತಡ್ಕೊಳಕ್ ಆಗದೆ ಪಾಪ ಕಮ್ಮಿ ರೇಟ್ ಅಲ್ಲಿ ರವೆಲಿ ಉಪ್ಪಿಟ್ಟು ಮಾಡ್ಬಿಟ್ಟಿದೆ ಅಂತ ಕಮೆಂಟ್ ಹಾಕಿದ್ದಾರೆ. ಹಾಗೆ ಬಸ್ಸು ಅವರು ಕಮೆಂಟ್ ಹಾಕಿದ್ರೆ, ಅದೇ ರವೆಯಲ್ಲಿ ಸೂರ್ಯವಂಶ ಗಸಗಸ ಪಾಯಸ ಮಾಡ್ಕೊಂಡು ಕುಡಿಯಮ್ಮ ತಾಯಿ ಅಂತ ಕಮೆಂಟ್ ಹಾಕಿದ್ದಾರೆ. ಹಾಗೆ ಬಿಂದಾಸ್ ಹುಡುಗ ಅವರು ಕಮೆಂಟ್ ಹಾಕಿದ್ರೆ, ನಿನ್ ಕೇಳ್ದವನ್ ಮುಖಕ್ಕೆ ಬೆಂಕಿ ಹಾಕ ನಿನ್ ಬಾಯಿಗೆ ನೋವು ಬರಲ್ವಾ ಅಂತ ಕಮೆಂಟ್ ಹಾಕಿದ್ದಾರೆ. ಸೊ ಇಷ್ಟಿತ್ತು ಈ ವಿಡಿಯೋಗೆ ಬಂದಿರತಕ್ಕಂಥ ಕಚಗುಳಿ ಕೊಡ್ತಕ್ಕಂಥ ಕಮೆಂಟ್ಗಳು ಅಂತ ಹೇಳ್ತಾ, ಮುಂದಿನ ಬೊಂಬಾಟ್ ಆಗಿರೋ ವಿಡಿಯೋ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ, ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ ನಗ್ತಾ ಹ್ಯಾಪಿಯಿಂದ ಇರಿ, ಲವ್ ಯು ಆಲ್, ಮಾಡಿ, ಟೇಕ್ ಕೇರ್, ಬಬಾಯ್, ಜೈ ಹಿಂದ್. ಪ್ರ್ಯಾಂಕ್ ಕಾಲ್ಸ್.